ನೋಡ್ರಿ ಗಣೇಶನ ಸ್ಟಿಕ್ಕರ್ ಇದೆ, ಇದೆ ತಾನೇ ನಿಮ್ ಫ್ರಿಡ್ಜು? ಹೌದು ಸರ್, ಈ ಪೀಡೆ ನಮ್ದು ಸರ್, ನಮ್ದು ಇದು ನಮ್ದೇ ಫ್ರಿಡ್ಜು ರೀ, ಸದ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳಿಸಕ್ ಆಗಲ್ಲಮ್ಮ, ಪೊಲೀಸ್ ಸ್ಟೇಷನ್ ಬರ್ಬೇಕ್, ಕಂಪ್ಲೇಂಟ್ ಕೊಡ್ಬೇಕ್, FIR ಬರಿಬೇಕ್, ಕೋರ್ಟ್ ಹೋಗ್ಬೇಕು, ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ ಮಿಸ್ಟರ್. ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಸರಿ ಸರ್, ಇದು ಎಂತೆಲ್ಲ ಕೊಡ್ತು ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಂಡ್ರಿ, ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ, ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೆ? ಅದ್ರ ಕೃಪೆಯಿಂದಲೇ ರುಜ್ಜು ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ಸ್ ಒದಿಬೇಕು ಅಂದ್ರೆ ಸರ್. ಯಾಕಯ್ಯ? ನಮ್ಮ ಫ್ರಿಡ್ಜ್ ನ ಹುಡ್ಕೊಟ್ರಲ್ಲ ಆ ಖುಷಿಗೆ. ಅಯ್ಯೋ, ಯಾರೋ ನಮ್ಮ ಮನೆ ಫ್ರಿಡ್ಜ್ ಹೊತ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ. ಅಯ್ಯೋ 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 ಅಯ್ಯೋ, ಫ್ರಿಡ್ಜ್ ಹಣ ದೊರ್ಕೊಂಡ್ ಹೊರಟೋದ್ರಲ್ರಿ. ಅಯ್ಯಯ್ಯೋ, ಲಕ್ಷ್ಮಿ ಬಂದ ಬಂದಿತ್ತು, ಬಲಗಾಲ ಇಟ್ಕೊಂಡು ಒಳಗಡೆಗೆ ರೀ. ಯಾರೋ ದೇವರೇ ಮಾಡಿರೋ ಕೆಲ್ಸ ರೀ, ಅವ್ರ ಹಾಳಾಗ್ ಹೋಗ್ಲಿ, ಎಕ್ಕೊಂಡು ಹೋಗ್ಲಿ, ಹೊರಟೋದ್ರಲ್ರಿ. ಮನೆ ಮುಂದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ಅದು ಮನೆ ಮುಂದೆ ಹೊಗೆ ಹಾಕ್ಬಿಟ್ಟು ಬಾಯ್ ಪಡ್ಕೊಂಡು ಸೀನ್ ಕೊಡ್ತಿದ್ರು ಡೈರೆಕ್ಟ್, ಎಮ್ ಎಸ್ ಸಲಾಸೇಕರು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನೇಮ್ ಏನ ಅಯ್ಯ, ನಮ್ಮ ಮನೆ ಫ್ರಿಡ್ಜ್ ಯಾರ ಒತ್ಕೊಂಡು ಹೋಗ್ಬಿಟ್ರಮ್ಮ. ಸಪ್ಪೆಲ್ಲ ಹೋಯ್ತು, ಏನಪ್ಪ ಮಾಡ್ಲಿ, ಹುಳಿ ಚೆನ್ನಾಗಿತ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರೇನೆ ಒಂದ್ ತುತ್ತು ಊಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ, ಈಗೇನ್ ಮಾಡ್ಲಿ? ಅಯ್ಯೋ ಸುಧಾಮ, ನನ್ ತಂಗ್ಳನ್ನ ಎಲ್ಲಪ್ಪ ತಗೊಂಡೋಗಿಡ್ಲಿ, ಇದ್ದಿದ್ದ ಈ ವಟಾರದಲ್ಲಿ ನಿಮ್ಮ ಮನೇಲೆ ಫ್ರಿಡ್ಜ್, ಈಗ ಅದು ಇಲ್ದಾಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು, ಇಲ್ಲೇ ಈ ವಟಾರದಲ್ಲಿ ಯಾರೋ ಕತ್ತಿರೋದು ಅಂತ. ಅಯ್ಯೋ, ನೋಡ್ಕೊಂಡೆ ಮಾಡಿರ್ತಾರೆ ಜನಕ್ಕೆ ಬಹಳ ಬಹಳ ಹೊಟ್ಟೆ ಕಿಚ್ಚು, ನನಗ್ ಗೊತ್ತಿತ್ತು ಇನ್ನು ಹೀಗೆ ಆಗುತ್ತೆ ಅಂತ. ಅಯ್ಯೋ ಏನ್ ಮಾಡಿ, ಕಳ್ಳರು ಬಂದಿರೋದು ನನ್ ಕೊತ್ತಮೀರಿ ಸೊಪ್ಪಕ್ಕೋಸ್ಕರನೇ, ಫ್ರಿಡ್ಜ್ಗೋಸ್ಕರ ಅಲ್ಲ. ನನ್ನ ಕೊತ್ತಮೀರಿ ಸೊಪ್ಪನ ಕಂಡ್ರೆ ಇಲ್ಲಿ ಬಹಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ರಿ, ಎಲ್ಲಿ ಹೋಗ್ಲಪ್ಪ ನಾರಾಯಣ. ಅಯ್ಯೋ ಭಯಪಡ್ಕೊಳ್ಳಿ. ಅಯ್ಯೋ ಅಯ್ಯೋ, ಯಾಕೆಲ್ಲ ಪಡ್ಕೊಂತಾ ಇದ್ದೀರಾ? ಏನಾಯ್ತು ಸರ್? ಅದು ನಮ್ ಫ್ರಿಡ್ಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಪಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಡ್ಜ್ ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ ಆಗಲ್ಲ. ಹ್ಮ್, ಬನ್ನಿ, ನಿಮ್ದಲ್ ಫೈಂಡ್ ಔಟ್ ಮಾಡಿ. ಹ್ಮ್, ನೀನ್ ಇಲ್ಲೇರು, ನಾ ನೋಡ್ಕೊ ಬರ್ತೀನಿ, ನೀವ್ ನಡ್ರಿ ಸರ್. ತಗ್ಲಾಕ್ಬಂಡಿ ನೋಡ್ರಿ, ಗಣೇಶನ ಸ್ಟಿಕ್ಕರ್ ಇದೆ, ಇದೆ ತಾನೇ ನಿಮ್ ಫ್ರಿಡ್ಜು? ಹೌದು ಸರ್, ಈ ಪೀಡೆ ನಮ್ದು ಸರ್, ನಮ್ದು. ಇದು ನಮ್ದೇ ಫ್ರಿಡ್ಜು ರೀ, ಸದ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳಿಸಕ್ ಆಗಲ್ಲಮ್ಮ, ಪೊಲೀಸ್ ಸ್ಟೇಷನ್ ಬರ್ಬೇಕ್, ಕಂಪ್ಲೇಂಟ್ ಕೊಡ್ಬೇಕ್, FIR ಬರಿಬೇಕ್, ಕೋರ್ಟ್ ಹೋಗ್ಬೇಕು, ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ ಮಿಸ್ಟರ್. ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಸರಿ ಸರ್, ಇದು ಎಂತೆಲ್ಲ ಕೊಡ್ತು ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಂಡ್ರಿ, ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ, ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೆ? ಅದ್ರ ಕೃಪೆಯಿಂದಲೇ ರುಜ್ಜು ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ಸ್ ಒದಿಬೇಕು ಅಂದ್ರೆ ಸರ್. ಯಾಕಯ್ಯ? ನಮ್ಮ ಫ್ರಿಡ್ಜ್ ನ ಹುಡ್ಕೊಟ್ರಲ್ಲ ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಕ್ತ? ನಾನು ಮಾಮೂಲು 4:30 ಎದ್ದು ಹಲ್ಲು ಉಜ್ಜಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಕೇಳಯ್ಯ, ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೋತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬ್ಯಾಂಕಿಗೆ ಚೆನ್ನಾಗಿ ವ್ಯಾಪಾರ. ಬೇಡ, ಮುಂದಕ್ಕೆ ಏನಾಯ್ತು? ನಾನು ಪೆಟ್ರೋಲ್ ಬ್ಯಾಂಕಿಗೆ ಹೋದ್ನ, ಸ್ಟ್ಯಾಂಡ್ ಹಾಕಿದ್ನ, ಆಮೇಲೆ ಏನಾಯ್ತು ಮಗಳಯ್ಯ? ಪೆಟ್ರೋಲ್ ಹಾಕಿಸ್ತಾ ಇದ್ನ. ಮುಂದೆ ಏನಾಯ್ತು ಮಗಳ? ಮುಂದೆ ಇಟ್ಗೆ ತಗೊಂಡು ಬುಳ್ಳೆ ಜೊತೆ ಹಾಕ್ಬಿಡ್ತೀನಿ. ಏನಾಯ್ತು ಮಗಳಯ್ಯ ಮುಂದೆ? ಅಯ್ಯೋ
ಯೋಚನೆ ಮಾಡಿದೆ, ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ತಕ್ಷಣ ಜ್ಞಾಪಕಕ್ಕೆ ಬಂತು, ಇದು ನಮ್ದೇ ಬುರ್ಜು, ನಮ್ ಬ್ರಿಜಯ್ಯ ನಿಂದೇ ಬುರ್ಜು. ಗಣೇಶನ ಕೃಪೆ, ನನಗೆ ಯಾಕೋ ಅನುಮಾನ ಬಂತು, ಇವ್ರು ಯಾರೋ ಕಳ್ದಿರ್ಬೇಕು ಅಂತ. ಯೋಚನೆ ಮಾಡಿ ಆ ಪೆಟ್ರೋಲ್ ಬ್ಯಾಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾನ್ ಬರೋ ತನಕ ವ್ಯಾನ್ ನ ಮುಂದೆ ಕೊಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಬಂದು ಪೆಟ್ರೋಲ್ ಬ್ಯಾಂಕ್ ಹತ್ರ ನೋಡ್ತೀನಿ. ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕಿದ ಮೇಲೆ ಅವ್ರು ನನ್ನ ಕೈ ಸಿಕ್ಲೇಬೇಕು. ರೇ ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಆಯ್ತು ಮನೆ. ಏಯ್ ಗಾಡಿ ಆಯ್ತು. ಎಲ್ಲ ಗಣೇಶನ್ ಕೃಪೆ ರೀ, ನಮ್ ಫ್ರಿಜ್ ನಮಗ್ ಸಿಕ್ಬಿಡ್ತು. ನಾವ್ ಎಷ್ಟು ಅದೃಷ್ಟವಂತರಲ್ಲ. ಸುಧಾಮ, ನಿಮ್ ಗಣೇಶನ್ ಪೂಜೆ ಮಾಡ್ಸ್ಬೇಕಣ್ಣ, ನೀವು ಭಾರಿ ಅದೃಷ್ಟವಂತ. ಲಕ್ಷ್ಮಿ, ಹಂಗಾರೆ ನನ್ ಕೊತ್ತಮೀರಿ ಸೊಪ್ಪು ಸಿಕ್ಬಿಡ್ತು. ಹುಳಿ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ, ಫ್ರಿಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಜ್ ಸಿಕ್ತು, ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು. ಏ ಫೋರ್ ಟ್ವೆಂಟಿ ಹೇಳ್ಕೊಂಬಾರ ಅವನ್ನ. ಏಯ್ ಬಗ್ಲೇ ಸುಮ್ಕಿರಿ ಸಾಬ್, ನಿಮ್ದು ಮಾತು ಕೇಳಿದಕ್ಕೆ ನಮ್ಗೆ ಬೆಂಡತ್ತಿ ಬ್ರೇಕ್ ಹಾಕಿದ್ದಾರೆ ಸಾಬ್. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಸಾಬ್, ಇವ್ರದ್ದು ಮನೇಲಿ ರಾಬರಿ ಮಾಡು ಅಂತ ಹೇಳಿ ಇವರೇ ಸಾಬ್ ಹೇಳಿದ್ದು. ಹೌದು ಸಾಬ್, ಇವಯ್ಯ ಇಲ್ಲ, ಇವಯ್ಯ ನಮ್ಮ ಅಂಗಡಿಗೆ ಬಂದು ಇವ್ರದ್ದು ಫ್ರಿಜ್ಗೆ ಪಿಕಪ್ ಮಾಡಕ್ಕೆ ಹೇಳಿದ್ರು. ನಾವು 420 rupees ಹೇಳಿದ್ವಿ. ಇವಯ್ಯ ಚೌಕಾಸಿ ಮಾಡಿ 400 rupees ಕೊಟ್ರು ಸಾಬ್. ಆ ಫ್ರಿಡ್ಜ್ ಇದೆಲ್ಲ ಸಾಬ್ ಫ್ರಿಡ್ಜು, ಅದು ಬಂದಾಗಿಂದ ಇವ್ರದ್ದು ಮನೇಲೆಲ್ಲ ಕೆಡ್ದು ಆಗ್ತದಂತೆ. ಇವ್ರದ್ದು ಬೇಗಮಿಲ್ಲ, ಇವ್ರು ಇವ್ರಿಗೆ ತಕ್ಕೊಂಡು ಲವ್ ಮಾಡೋದು ಬಿಟ್ಬಿಟ್ಟು ಆ ಫ್ರಿಡ್ಜ್ಗೆ ತಕ್ಕೊಂಡು ಲವ್ ಮಾಡ್ತಿದ್ದಾರಂತೆ ಸಾಬ್. ಇವ್ರ ಮನೇಲಿ ಯಾವಾಗಲೂ ಇದಕ್ಕೆ ವಾರ್ ಅಂತೆ ಸಾಬ್. ಇದನ್ನೆಲ್ಲ ನೋಡಿ ಪಾಪ ಇವ ಹಿಂಗೆ ತಲೆ ಕಟ್ಬಿಟ್ಟು ನನ್ ತವ ಬಂದು ಫ್ರಿಡ್ಜ್ಗೆ ಪಿಕಪ್ ಮಾಡಕ್ ಹೇಳಿದ್ರು ಸಾಬ್. ನಾವು ಮಾಡ್ಬಿಟ್ಟಿವಿ ಸಾಬ್, ಇದೇನಿದೆ ಸಾಬ್, ಆಗಿದ್ದಿದೆ ಸಾಬ್, ಸಚ್ ಸಾಬ್. ಏನ್ರಿ ಇದು, ನೀವೇ ಕಳ್ತನ ಮಾಡಿಸಿ ಪೊಲೀಸ್ ಅವ್ರ ಮೇಲೆ ಗುಬೆ ಕೊಡ್ತಾ ಇದೀರಾ? ಏನ್ರಿ ನೀವೇ ಕಳ್ತನ ಮಾಡಿಸಿದ್ರ? ಅಲ್ಲ ಕಣೆ, ಅಲ್ರಿ, ಎಲ್ರೂ ಕಳ್ಳರನ್ನ ಹಿಡಿಬೇಕು, ಕಳ್ತನ ಕಮ್ಮಿ ಮಾಡಿಸ್ಬೇಕು ಅಂತಿದ್ರೆ ನೀವು ಕಳ್ತನ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನೇ ಒದ್ದು ಒಳಗಡೆ ಹಾಕ್ಬೇಕು. ಬ್ಯಾಡಿ ಸರ್, ತಪ್ಪಾಯ್ ಸರ್, ಕ್ಷಮಿಸಿ ಸರ್, ಪ್ಲೀಸ್ ಸರ್. ನಾಳೆ ಅವನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ, ಅದೇನಿದೆಯೋ ಬಂದು ವಿಟ್ನೆಸ್ ಹೇಳ್ಬಿಟ್ಟು ಹೋಗಿ. ಆಯ್ತು ಸರ್. ನಿಮ್ಗೇನು ಮನೆ ಯಜಮಾನ ಆಗಿದ್ಕೊಂಡು ನೀವೇ ಕಳ್ತನ ಮಾಡಿಸ್ತೀರಲ್ರಿ, ನಾಚಿಕೆ ಆಗಲ್ಲ ನಿಮ್ಗೆ? ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗೋಕ್ ಮುಂಚೆ ನಾನೇ ಊರ್ ಬಿಟ್ಟು ಹೋಗ್ತೀನಿ. ನೋಡು, ಹಠ ಮಾಡ, ನನ್ನ ಮಾತು ಕೇಳು. ನಿಮಗಂತೂ ಅದನ್ನ ತರೋ ಯೋಗ್ಯತೆ ಇಲ್ಲ. ದೇವರು ಕೊಟ್ಟು ವರನ ಕಾಲಲ್ಲಿ ಒದ್ರು ಅಂತಾರಲ್ಲ ಹಾಗೆ. ನೋಡಿ, ನಾನ್ ತಂದಿದ್ದು ಬೇಕಾದ್ರೆ ಓದಿತೀನಿ, ಇಲ್ಲ ಎತ್ತೆಸಿತೀನಿ, ಅದನ್ನ ಕೇಳಕ್ ನೀನ್ ಯಾರು? ನೀವೇ ದುಡ್ಡು ಕೊಟ್ಟು ತಂದಿದ್ರಿ ಇಲ್ವಲ್ಲ? ಏನೋ ನನ್ನ ದೃಷ್ಟಿ ಬಂತು, ಆದ್ರೆ ಫ್ರಿಡ್ಜ್ ಒಂದಿದ್ರೆ ಸಾಕಾ? ಸೋಫಾ, ಮಿಕ್ಸಿ, ಗ್ರೈಂಡರ್, ಫ್ಯಾನ್, ಟಿವಿ ಇದೆಲ್ಲ ಎಲ್ಲಿಂದ ಬಂತು? ನನ್ನ ಮುಖ ನೋಡಿ ಲಲಿತಾ ಅವ್ರು ಕೊಡ್ಸಿದ್ರು. ಆದ್ರೇನಂತೆ, ದುಡ್ಡು ಯಾರು ಕೊಡ್ತಾ ಇರೋದು? ನಿನ್ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಾನ್ ಕೊಡ್ತಾ ಇರೋದು. ಅಮ್ಮ, ನಾವ್ ಎಲ್ಲಿಗೆ ಹೋಗೋದಮ್ಮ? ನೋಡು, ಬತ್ತಿಯ ಇಲ್ವಾ ಈಗ? ನೋಡು, ಇದೆಲ್ಲ ಚೆನ್ನಾಗಿರಲ್ಲ, ದಯವಿಟ್ಟು ನನ್ ಮಾತು ಕೇಳು. ಹೇಳಕ್ಕೂ ಕೇಳಕ್ಕೂ ಏನೂ ಇಲ್ಲ, ನಾನ್ ಈ ಮನೇಲಿ ಇರ್ಬೇಕು ಅಂದ್ರೆ ನೀವು ಫ್ರಿಡ್ಜ್ ನ ವಾಪಸ್ ತರಲೇಬೇಕು. ನೀನು ಫ್ರಿಡ್ಜ್ ಇಲ್ಲ ಅಂದ್ರೆ ಮನೇಲಿ ಇರೋಲ್ವಾ? ಇರಲ್ಲ ರೀ. ನೀನು ಫ್ರಿಡ್ಜ್ ನ ಮದ್ವೆ ಅದ್ಯಾ ಇಲ್ಲ ನನ್ನ ಮದ್ವೆ ಅದ್ಯಾ? ನೀವೇನಾದ್ರೂ ಅನ್ಕೊಳ್ಳಿ, ನಾನ್ ಇರಲ್ಲ ಅಂದ್ರೆ ಇರಲ್ಲ. ಏ, ಒಂದ್ ಹೆಣ್ಣಿಂಗ್ಸು, ನಿನಗೆ ಎಷ್ಟು ಅಹಂಕಾರ ಇರ್ಬೇಕಾರೆ, ನಾನೊಬ್ಬ ಗಂಡ್ಸು, ನನಗೆ ಎಷ್ಟು ಸ್ವಾಭಿಮಾನ ಇರ್ಬಾರ್ದು. ಹೋಗ್ತೀಯಾ? ಹೋಗ್, ಅದು ಎಷ್ಟು ದಿವಸ ಆಯ್ತ ಅಂತ ನಾನು ನೋಡ್ತೀನಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ದವರು ಮನೇಲಿ ದುಡ್ಡು ಕೊಟ್ಟು ಕಳ್ತನ ಮಾಡಿಸೋದಿಲ್ಲ ರೀ. ಇಡೀ ಕಾನೂನಿಯವ್ರು ನನ್ನ ಗೌರವದಿಂದ ನೋಡ್ತಾ ಇದ್ರು ಗೊತ್ತಾ? ಇವಾಗ ನನ್ನ ತಲೆ ತಗ್ಸೋ ಹಾಗೆ ಮಾಡಿದಿರಲ್ರಿ ನೀವು. ಸ್ವಾಭಿಮಾನ ಅಂತ ಸ್ವಾಭಿಮಾನ, ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋದಿಲ್ಲ. ನೋಡು, ಕೊನೆದಾಗ ಹೇಳ್ತಾ ಇದ್ದೀನಿ, ಮನೆ ಬಿಟ್ಟು ಹೋಗ್ತಾ ಇದ್ಯಾ, ಅದ್ರ ಪರಿಣಾಮನ ನೀನೇ ಹೆದರ್ಸ್ಬೇಕಾಗತ್ತೆ. ಎದುರಿಸ್ತೇನ್ರಿ, ಆದ್ರೆ ಇಲ್ಲಿರೋದಿಲ್ಲ. ಕಳ್ತನ ಮಾಡಿಸೋ ಗಂಡನು ಕಳ್ಳನ ಥರನೆ, ಕಳ್ಳನ ಹೆಂಡತಿ ಅಂತ ಅನ್ಸ್ಕೊಂಡಿರೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡು ಲಕ್ಷ್ಮಿ, ನನ್ನ ಮಾತು ಕೇಳು. ಕೇಳೋದಿಲ್ಲ ರೀ, ನಾನು ಹೋಗ್ತಾ ಇದ್ದೀನಿ. ಅಜ್ಜಿ, ಅಜ್ಜಿ, ಅಜ್ಜಿ! ಅಯ್ಯೋ ನನ್ ಪುಟ್ಟ, ಬಂದ್ಯಪ್ಪ. ಲಕ್ಷ್ಮಿ ಚೆನ್ನಾಗಿದ್ಯಮ್ಮ? ಎಲ್ಲ ನಿಮ್ಮಪ್ಪ. ಲಕ್ಷ್ಮಿ, ಅಳಿಯಂದ್ರೆ ನಿನ್ ಜೊತೆ ಬರ್ಲಿಲ್ವಾ? ಅವ್ರಿಗೆ ತುಂಬಾ ಕೆಲ್ಸ ಇತ್ತು ಅಜ್ಜಿ, ನನಗೂ ಬೇಜಾರಾಗೋಗಿತ್ತು. ನಿಮ್ಮನ್ ನೋಡ್ಬೇಕು ಅನಿಸ್ತಿತ್ತು. ಇವನು ಬೇರೆ ರಜೆ ಇತ್ತಲ್ಲ, ಇವನ ಅಜ್ಜಿ ನೋಡ್ಬೇಕು ನೋಡ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದ. ಅದಕ್ಕೆ ಒಂದ್ 4 ದಿವಸ ಆರಾಮಾಗಿದ್ದು ಹೋಗೋಣ ಅಂತ ಬಂದ್ವಿ ಅಜ್ಜಿ. ಒಳ್ಳೆ ಕೆಲ್ಸನೇ ಮಾಡಿದೆ ಅಮ್ಮ.